ಚೆನ್ನಾಗಿತ್ತು, ಖುಷಿ ಆಯ್ತು. ಅಂದ್ರೆ ತುಂಬಾ ಕ್ಯೂರಿಯಸ್ ಇದೆ ಮೂವಿನೂ ಹಿಂಗೆ ಬರ್ಬೋದು ಅಂತ, ಸೊ ಪಕ್ಕ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಧ್ರುವಸನ್ನ ನಾವಿನ್ನು ಚೆನ್ನಾಗಿ ನೋಡ್ತಾ ಇದೀವಿ, ಸಕ್ಕತ್ ಇಷ್ಟ ಆಯ್ತು. ಎಲ್ಲೋ ನೆಕ್ಸ್ಟ್ ಲೆವೆಲ್ಲೇ ಹೋಗ್ತಾ ಇದೆ ನಮ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸ್ತಾ ಇದೆ. ಥ್ಯಾಂಕ್ ಯು. ನಾನಂತೂ ತುಂಬಾನೇ ತುಂಬಾ ಚೆನ್ನಾಗಿತ್ತು, ಹೇಳ್ಬೇಕಂದ್ರೆ ನೋಡ್ಬೇಕಾದ್ರೆ ಫುಲ್ಲು ಮರ್ಮರೈಸ್ ಆಗಿತ್ತು. ಧ್ರುವ ಸರ್ ತುಂಬಾನೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನಾನಂತೂ ಅವ್ರ ಬಾಡಿಗೆನೆ ಫಿದಾ ಆಗೋದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಸಮಥಿಂಗ್ ಏನೋ ಸ್ಮೋಕ್ ಮಾಡ್ಕೊಂಡು ಹಿಂಗೊಂದು ಲುಕ್ ಕೊಡ್ತಾರೆ, ನಾನಂತ ಹಸೀನ್ ಅಂತೂ ಸಕ್ಕದಾಗಿತ್ತು. ಸರ್ ನೋಡಿ, ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಬಾಡಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನ್ ಹೇಳ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಸರ್, ತುಂಬಾ ಚೆನ್ನಾಗಿದೆ, ತುಂಬಾನೇ ಇಷ್ಟ ಆಯ್ತು. ಸೊ ಟೀಸರ್ ಇಸ್ ಸಕ್ಕದಾಗಿದೆ, ಅಂದ್ರೆ ಮೂವಿ ಇನ್ ಹೆಂಗ್ ಇರ್ಬೇಡ ಅಂತ ಫುಲ್ ವೇಟಿಂಗ್ ಮಾಡ್ತಾ ಇದೀವಿ, ಮೂವಿಗೋಸ್ಕರ ವೇಟಿಂಗ್. ಥ್ಯಾಂಕ್ ಯು, ಬೈ ಬೈ. ಟ್ರೇಲರ್ ಸಕ್ಕತ್ತಾಗಿತ್ತು. ಧ್ರುವ ಸರ್ ಅವ್ರ ಮೇಕ್ ಓವರ್ ಅಥವಾ ಇಂಡಿಯನ್ ಸಿನಿಮಾಸ್ ಅಲ್ಲಿ ಇಂತ ಒಳ್ಳೆ ಮೂವಿ ಬರ್ತಿರೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ದಯವಿಟ್ಟು ಮೂವಿ ನೋಡಿ, ಥಿಯೇಟರ್ಗೆ ಹೋಗಿ ನೋಡಿ. ನಮ್ ಕನ್ನಡ ಮೂವಿ ಅಂತ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿತ್ತು, ಖುಷಿ ಆಯ್ತು. ಅಂದ್ರೆ ತುಂಬಾ ಕ್ಯೂರಿಯಸ್ ಇದೆ ಮೂವಿನೂ ಹಿಂಗೆ ಬರ್ಬೋದು ಅಂತ, ಸೊ ಪಕ್ಕ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಧ್ರುವಸನ್ನ ನಾವಿನ್ನು ಚೆನ್ನಾಗಿ ನೋಡ್ತಾ ಇದೀವಿ, ಸಕ್ಕತ್ ಇಷ್ಟ ಆಯ್ತು. ಎಲ್ಲೋ ನೆಕ್ಸ್ಟ್ ಲೆವೆಲ್ಲೇ ಹೋಗ್ತಾ ಇದೆ ನಮ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸ್ತಾ ಇದೆ. ಥ್ಯಾಂಕ್ ಯು. ನಾನಂತೂ ತುಂಬಾನೇ ತುಂಬಾ ಚೆನ್ನಾಗಿತ್ತು, ಹೇಳ್ಬೇಕಂದ್ರೆ ನೋಡ್ಬೇಕಾದ್ರೆ ಫುಲ್ ಮರ್ಮರೈಸ್ ಆಗಿತ್ತು. ಧ್ರುವ ಸರ್ ತುಂಬಾನೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನಾನಂತೂ ಅವ್ರ ಬಾಡಿಗೆನೆ ಫಿದಾ ಆಗೋದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಸಮಥಿಂಗ್ ಏನೋ ಸ್ಮೋಕ್ ಮಾಡ್ಕೊಂಡು ಹಿಂಗೊಂದು ಲುಕ್ ಕೊಡ್ತಾರೆ, ನಾನಂತ ಹಸೀನ್ ಅಂತೂ ಸಕ್ಕದಾಗಿತ್ತು. ಸರ್ ನೋಡಿ, ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಬಾಡಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನ್ ಹೇಳ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಸರ್, ತುಂಬಾ ಚೆನ್ನಾಗಿದೆ, ತುಂಬಾನೇ ಇಷ್ಟ ಆಯ್ತು. ಸೊ ಟೀಸರ್ ಇಸ್ ಸಕ್ಕದಾಗಿದೆ, ಅಂದ್ರೆ ಮೂವಿ ಇನ್ ಹೆಂಗ್ ಇರ್ಬೇಡ ಅಂತ ಫುಲ್ ವೇಟಿಂಗ್ ಮಾಡ್ತಾ ಇದೀವಿ, ಮೂವಿಗೋಸ್ಕರ ವೇಟಿಂಗ್. ಥ್ಯಾಂಕ್ ಯು, ಬೈ ಬೈ. ಟ್ರೇಲರ್ ಸಕ್ಕತ್ತಾಗಿತ್ತು. ಧ್ರುವ ಸರ್ ಅವ್ರ ಮೇಕ್ ಓವರ್ ಅಥವಾ ಇಂಡಿಯನ್ ಸಿನಿಮಾಸ್ ಅಲ್ಲಿ ಇಂತ ಒಳ್ಳೆ ಮೂವಿ ಬರ್ತಿರೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ದಯವಿಟ್ಟು ಮೂವಿ ನೋಡಿ, ಥಿಯೇಟರ್ಗೆ ಹೋಗಿ ನೋಡಿ. ನಮ್ ಕನ್ನಡ ಮೂವಿ ಅಂತ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು.